ಸೇರ್ತಾರ ಮಾಜಿ ಸಿಎಂ ಆಗಿರುವಂತಹ ಡಿ ವಿ ಸದಾನಂದ ಗೌಡ ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಂಚಿತ ಡಿ ವಿ ಸದಾನಂದ ಗೌಡರ ನಡೆ ಕಾಂಗ್ರೆಸ್ ಕಡೆಗ ಹಾಗಾದ್ರೆ ಕಾಂಗ್ರೆಸ್ ಕಡೆಗೆ ಒಲವಿದೆಯಾ ಬೆಂಗಳೂರಿನಿಂದ ಕೂಡ ಕಾಂಗ್ರೆಸ್ನ ಚಿಹ್ನೆಯ ಅಡಿಯಲ್ಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಊಹಾಪೋಹ ಎದ್ದಿದೆ ಕಾಂಗ್ರೆಸ್ನಿಂದ ಆಫರ್ ಬಗ್ಗೆ ಈಗಾಗಲೇ ಸದಾನಂದ ಗೌಡರು ಕೂಡ ಖಚಿತಪಡಿಸ್ತಾ ಇದ್ದಾರೆ ನಾಳೆ ನಿರ್ಧಾರ ಮಾಡ್ತೀನಿ ಅಂತ ಸದಾನಂದ ಗೌಡರು ಇದೇ ವಿಚಾರದಲ್ಲಿ ಡಿಸಿಷನ್ ಇಂದ ಪೆಂಡಿಂಗ್ ಇಟ್ಟಿದ್ದಾರೆ ಹಾಗಾದ್ರೆ ಈಗಿರುವಂತಹ ಪ್ರಶ್ನೆ ಸದಾನಂದ ಗೌಡರು ಬಿಜೆಪಿಯಲ್ಲಿ ಉಳಿತಾರಾ ಅಥವಾ ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾರಾ ಅಂತ ಹಾಗಾದ್ರೆ ಡಿ ವಿ ಸದಾನಂದ ಗೌಡರಿಗೆ ಗಾಳ ಹಾಕಿರುವಂತಹ ಆ ಕಾಂಗ್ರೆಸ್ ನಾಯಕ ಯಾರು ಜೊತೆಗೆ ಅವರ ಸ್ಪರ್ಧೆ ಮೈಸೂರಿನಿಂದ ಅಥವಾ ಬೆಂಗಳೂರು ಉತ್ತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬೇಕು ಅಂತ ಬಯಸ್ತಾ ಇರುವಂತಹ ಆ ನಾಯಕ ಆದ್ರೂ ಯಾರು ಅನ್ನೋ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ನನ್ನನ್ನು ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ ಇವತ್ತು ನನ್ನ ಜನ್ಮದಿನ ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ ನಾಳೆ ಎಷ್ಟೊತ್ತಿಗೆ ಅಂತ ನಿಮಗೆ ತಿಳಿಸ್ತೀನಿ ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳು ನಿರ್ಧಾರಗಳೇನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು ನನಗೆ ಒಂದು ಕಾನ್ಷಿಯಸ್ನೆಸ್ ಇನ್ನೊಂದು ನನ್ನ ಮನೆಯವರು ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ ಸಾರ್ವಜನಿಕರು ನನ್ನ ಮೇಲಿರುವಂಥ ವಿಶ್ವಾಸಕ್ಕೆ ನೀವು ನೋಡಿದ್ದೀರಿ ಮೊನ್ನೆ ಬೆಂಗಳೂರು ಥರದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ ನೂರಕ್ಕೆ ನೂರು ಪರ್ಸೆಂಟು ಕೊಟ್ಟಿರುವಂಥದ್ದು ನಿಮ್ಮ ಅಬ್ಸರ್ವರ್ ರಾಧಾಮೋಹನ್ ಅಗರ್ವಾಲ್ ಹೇಳಿರುವಂಥದ್ದು ಕ್ಯಾ ಕಮಾಲ್ ಕರ್ದಿ ಅಸದಾನ್ಜಿ ಔಟ್ ಆಫ್ ಟ್ವೆಂಟಿ ಏಟ್ ಕಾನ್ಸ್ಟಿಟ್ಯೂನ್ಸಿ ಓನ್ಲಿ ಒನ್ ಕಾನ್ಸ್ಟಿಟ್ಯೂನ್ಸಿ ವ್ಯಾರಿಸ್ ಇಸ್ ನೋ ಅದರ ಕ್ಯಾಂಡಿಡೇಟ್ಸ್ ಇಫ್ ಯು ಆರ್ ನಾಟ್ ಕಂಟೆಸ್ಟಿಂಗ್ ಡನ್ ವಿ ಆರ್ ದಿ ಕ್ಯಾಂಡಿಡೇಟ್ಸ್ ದ್ಯಾಟ್ ಇಸ್ ಇದೆಲ್ಲ ನಡೆದಿದೆ ಆದರೆ ನಮ್ಮ ಬೇರೆ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ ನಾನು ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನು ಎಳಿದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬಾರದೆ ನನಗೆ ಒಂಚೂರು ಮುಜುಗರ ಉಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಯಾವ ತೀರ್ಮಾನ ತಗೊಳ್ಬೇಕು ಯಾಕೆಂತೇಳಿದರೆ ರಾಜಕಾರಣದಲ್ಲಿ ಏರುಪೇರುಗಳು ಮುಜುಗರಗಳು ಇದು ಸ್ವಾಭಾವಿಕ ಆದರೆ ತಿಳ್ಕೊಂಡು ಸ್ವಾರ್ಥಕ್ಕಾಗಿ ಯಾರನ್ನೋ ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ ಏ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ದರಲ್ಲಿ ಏನೂ ಉಳಿದಿಲ್ಲ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದಲ್ಲಿ ಅಂತ ಹೇಳುವಂಥದ್ದು ಮನಸ್ಸಿಗೆ ನೋವು ತಂದಿದೆ ಇದರ ಬಗ್ಗೆ ನಾಳೆ ನಾನೇ ಎಲ್ಲವನ್ನ ಹೇಳ್ತೀನಿ ಮಾ ರೈಟ್ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಸೂದ್ ಮಸೂದ್ ಡಿಸಿಷನ್ ಅಂತ ಪೆಂಡಿಂಗ್ ಇಟ್ಟಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನ ಯಾವ ನಾಯಕರು ಗಾಳ ಹಾಕಿದ್ದಾರೆ ಯಾವ ನಾಯಕರು ಇವ್ರಿಗೆ ಆಫರ್ ಮಾಡಿರೋದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಮೈಸೂರು ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರನ ಫೋಕಸ್ ಮಾಡ್ತಿರೋದು ಕಾಂಗ್ರೆಸ್ ಈ ಇವರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಏನೇನ್ ಪಾಸಿಬಿಲಿಟೀಸ್ ಇದೆ ನಾಳೆ ಮೊಮ್ತ ಡಿ ವಿ ಎಸ್ ಅವರಿಗೆ ಬೆಂಗಳೂರು ಉತ್ತರ ಟಿಕೆಟ್ ತಪ್ಪಿದ್ದಾಗಿನಿಂದಲೂ ಕೂಡ ಅವರು ಒಂದು ರೀತಿಯಲ್ಲಿ ನೋವಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ದೊಡ್ಡ ಮಟ್ಟದ ಅಸಮಾಧಾನ ಕೂಡ ಮನಸ್ಸಲ್ಲಿ ತುಂಬಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾಳೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಮುಂದಿನ ನಡೆ ಬಗ್ಗೆ ರಿವೀಲ್ ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಸುಳಿವನ್ನು ಕೊಟ್ಟಿದ್ದಾರೆ ಆದರೆ ಈ ಹಂತದಲ್ಲಿ ಕೆಲವೊಂದು ಅಚ್ಚರಿಯ ವಿದ್ಯಮಾನಗಳು ಕೂಡ ನಡೀತಾ ಇದ್ದಾವೆ ಅವ್ರನ್ನ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆ ಜೋರಾಗಿ ನಡೀತಾ ಇದೆ ಪ್ರಭಾವಿ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ನಾಯಕರೊಬ್ಬರು ಅವ್ರಿಗೆ ರಹಸ್ಯವಾಗಿ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ಅಂತಂದು ಕೂಡ ಹೇಳಿ ಈಗ ಅವರಿಗೆ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ತಪ್ಪಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಕಾಂಗ್ರೆಸ್ನಲ್ಲಿ ಸೆಳೆದು ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕು ಒಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ನಡೀತಾ ಇದೆ ಆ ಭಾಗವಾಗಿ ಅವ್ರನ್ನ ಸೆಳೆಯುವ ಪ್ರಯತ್ನ ನಡೀತಾ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ ಆದರೆ ಯಾವ ಕ್ಷೇತ್ರಕ್ಕೆ ಆಫರ್ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸ್ವಲ್ಪ ಚರ್ಚೆಗಳು ನಡೀತಾ ಇದ್ದಾವೆ ಬೆಂಗಳೂರು ಉತ್ತರ ಅಥವಾ ಮೈಸೂರು ಯಾಕೆಂದರೆ ಮೈಸೂರು ಭಾಗದಲ್ಲಿ ಈಗ ಒಡೆಯರ್ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಕಾಂಗ್ರೆಸ್ನವರಿಗೆ ಪಕ್ಕ ಪ್ರಭಾವಿಯಾಗಿರುವಂತಹ ಒಕ್ಕಲಿಗ ಸಮುದಾಯದವರ ಬೇಕು ಒಕ್ಕಲಿಗ ಸಮುದಾಯದ ಮತಗಳು ಅಲ್ಲಿ ಜಾಸ್ತಿ ಇದ್ದಾವೆ ಈಗ ಒಡೆಯರ ವಿರುದ್ಧ ನಿಂತ್ಕೊಂಡು ಸ್ಪರ್ಧೆ ಮಾಡಬೇಕು ಅಂದರೆ ಒಕ್ಕಲಿಗ ಸಮುದಾಯದವರೇ ಬೇಕು ಆ ಹಿನ್ನೆಲೆಯಲ್ಲಿ ಡಿ ವಿ ಎಸ್ನ ಬೆಂಗಳೂರಿಂದ ಮೈಸೂರಿಗೆ ಕರ್ಕೊಂಡು ಹೋಗೋ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಆದರೆ ಈಗ ಸದ್ಯಕ್ಕೆ ಇದು ಒಂದು ರೀತಿಯಲ್ಲಿ ವದಂತಿ ರೂಪದಲ್ಲಿ ದೊಡ್ಡ ಮಟ್ಟದಲ್ಲೇ ರಾಜಕೀಯ ವಲಯದಲ್ಲಿ ಹಬ್ತಾ ಇದೆ ಮೈಸೂರಿಗೆ ಡಿ ವಿ ಎಸ್ ಅವ್ರನ್ನ ಕಾಂಗ್ರೆಸ್ನವರು ಕರ್ಕೊಂಡು ಹೋಗ್ತಾರೆ ಅಂತ ಇನ್ನೊಂದೇನಂದ್ರೆ ಖುದ್ದು ಡಿ ವಿ ಎಸ್ ಅವರು ಕಾಂಗ್ರೆಸ್ ನಾಯಕರು ತಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಈ ವದಂತಿಗೆ ಇನ್ನಷ್ಟು ರೆಕ್ಕೆ ಪುಕ್ಕಗಳು ಜಾಸ್ತಿ ಆಗ್ತಿದ್ದಾವೆ ಒಂದು ವೇಳೆ ಆ ನಿರ್ಧಾರ ಮಾಡಿದ್ದೇ ಆದಲ್ಲಿ ನಾಳೆ ಆ ಒಂದು ನಿರ್ ತೀರ್ಮಾನವನ್ನು ಪ್ರಕಟ ಮಾಡ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕು ಜೊತೆಗೆ ಅವರು ಕಾಂಗ್ರೆಸ್ಗೆ ಹೋಗೇ ಹೋಗ್ತಾರೆ ಅಂತ ಅನ್ನೋದಾದ್ರೆ ಬೆಂಗಳೂರು ಉತ್ತರನ ಅಥವಾ ಮೈಸೂರು ಅನ್ನುವಂಥದ್ದು ಕೂಡ ಅವರೇ ನಿರ್ಧಾರ ಮಾಡಬೇಕಾಗಿದೆ ಆದರೆ ಅವರು ಇವತ್ತು ಮಾತನಾಡಿದ್ದು ಕೆಲವೊಂದು ತೀರ್ಮಾನಗಳನ್ನ ನಾನು ತಗೊಂಡು ತೆಗೆದುಕೊಂಡಿದ್ದೇನೆ ನಮ್ಮ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿ ನಿಶ್ಚಯ ಮಾಡ್ತೇನೆ ಅನ್ನುವಂಥದ್ದು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಮೂಡಿಸಿದ ಅವರ ನಾಳೆಯ ಸುದ್ದಿಗೋಷ್ಠಿ ಇನ್ನು ಈಶ್ವರಪ್ಪ ನಂತರ ಡಿ ವಿ ಎಸ್ ಅವರು ಕೂಡ ಬಿಜೆಪಿಗೆ ಒಂದು ತಲೆನೋವು ಆಗ್ತಾರ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳ್ಕೋಬೇಕಾಗುತ್ತೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿನ ಟಿಕೆಟ್ ಗೊಂದಲದಿಂದಾಗಿ ಬಂಡಾಯದ ಬೇಗದು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಮಮತಾ ರೈಟ್ ಧನ್ಯವಾದ ಮಸೂತ ಮಲೆ ಮಾಹಿತಿಗಾಗಿ ಒಟ್ಟಲ್ಲಿ ಅಸಮಾಧಾನ ತೀವ್ರವಾಗಿ ವ್ಯಕ್ತಪಡಿಸಿದ್ದಾರೆ ಸದಾನಂದ ಗೌಡ್ರು ಅವರ ಪ್ರತಿ ಮಾತಿನಲ್ಲೂ ಕೂಡ ವ್ಯಕ್ತ ಆಯ್ತು ಅಲ್ಲಿಗೆ ರಾಜ್ಯ ಚುನಾವಣಾ ನಿವೃತ್ತಿ ಅಂತ ಹೇಳ್ತಾ ಇದ್ದಂತಹ ಸದಾನಂದ ಗೌಡರು ಈಗ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ನಿಂದ ಆಗುತ್ತಾ ಆಗಿದ್ರೆ ಯಾವ ಕ್ಷೇತ್ರ ಅನ್ನೋದು ಮಾತ್ರ ನಾಳೆ ಪ್ರಾಬಬ್ಲಿ ಉತ್ತರ ಸಿಗುತ್ತೆ ಈಗಾಗಲೇ ಡಿ ಕಾಂಗ್ರೆಸ್ ಗಾಳ ಹಾಕಿರೋದು ಸ್ಪಷ್ಟ ಆಗ್ತಾ ಇದೆ ಡಿ ವಿ ಸದಾನಂದ ಗೌಡ್ರು ಕ್ಷೇತ್ರವನ್ನ ಬದಲಾಯಿಸಿಕೊಂಡು ಬಂದಿದ್ದು ಇದೇ ಮೊದಲಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿದ್ರು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿದ್ರು ಆಮೇಲೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ನಲ್ಲಿ ನಿಂತಿದ್ರು ಈಗ ಒಂದು ಎರಡು ಟರ್ಮ್ ನಿಂದ ಬೆಂಗಳೂರು ಉತ್ತರದಿಂದ ರೆಪ್ರೆಸೆಂಟ್ ಮಾಡ್ತಾರೆ ಇದ್ರು ಆದ್ರೆ ಗಳಿಗೆಯಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಯ್ತು ಇದ್ರ ನೇರ ಜವಾಬ್ದಾರರು ರಾಜ್ಯ ಬಿಜೆಪಿ ನಾಯಕರು ಹೀಗಾಗಿ ನನಗೆ ಮುನಿಸಿದೆ ಅನ್ನೋದು ಪ್ರತಿ ಮಾತ್ನಲ್ಲೂ ಕೂಡ ವ್ಯಕ್ತ ಆಗ್ತಾ ಇದೆ ಸದಾನಂದ ಗೌಡ್ರ ಬೇಸರದ ಲಾಭವನ್ನ ಕಾಂಗ್ರೆಸ್ ಹೇಗೆ ಎನ್ಕ್ಯಾಶ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ಅವ್ರಿಗೂ ಕೂಡ ಅಭ್ಯರ್ಥಿಯ ಕೊರತೆ ಇದೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನ ಹುಡುಕಾಟದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ ಇದೇ ಕಾರಣಕ್ಕೆ ಪಟ್ಟಿ ಬಿಡುಗಡೆ ವಿಳಂಬ ಆಗ್ತಾ ಇರೋದು ಕೂಡ ಸ್ಪಷ್ಟವಾಗ್ತಾ ಇದೆ ಸೊ ಯದುವೀರ್ ಎದುರುಗಡೆ ಒಂದು ವರ್ಚಸ್ವಿ ನಾಯಕ ಬೇಕು ಒಬ್ಬ ಪ್ರಬಲ ಒಕ್ಕಲಿಗ ನಾಯಕ ಬೇಕು ಅನ್ನೋದು ಕಾಂಗ್ರೆಸ್ನ ಕೆಲವು ನಾಯಕರು ವಾದ ಆಗ್ತಾ ಇದೆ ಹೀಗಾಗಿ ಸದಾನಂದ ಗೌಡ ಇಸ್ ರೈಟ್ ಮ್ಯಾಚ್ ಅನ್ನುವಂತಹ ಮಾತು ಆಗಾಗ ಕೇಳಿ ಬರ್ತಾ ಇದೆ ಈ ಕಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಸಂಬಂಧಪಟ್ಟಂತೆ ಹೀಗೆ ಇದೆ ಎರಡ್ ಸಾವಿರದ ನಾಲ್ಕರಿಂದ ಬಿಜೆಪಿ ತೆಕೆಯಲ್ಲಿರುವಂತಹ ಈ ಕ್ಷೇತ್ರವನ್ನ ವಶಪಡಿಸಿಕೊಳ್ಳೋದಕ್ಕೆ ಸದಾನಂದ ಗೌಡರ ಮೂಲಕ ಸಾಧ್ಯ ಅನ್ನೋ ಮಾತು ಚರ್ಚೆ ಹಲವು ಸುತ್ತಿನಲ್ಲಿ ನಡೆದಿದೆ ಇದ್ರ ಪರಿಣಾಮವಾಗಿ ಸಕ್ರಿಯ ರಾಜಕಾರಣದಿಂದ ನೀವು ದೂರ ಸರಿಬೇಡಿ ನಿಮಗ್ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ ಹಾಗೆ ಕಾಣಿಸ್ತಾ ಇದೆ ಹಾಗೆ ನೋಡಕ್ ಹೋದ್ರೆ ಆಪರೇಷನ್ ಹಸ್ತ ಇದೇ ಮೊದಲಲ್ಲ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ ಲಕ್ಷ್ಮಣ್ ಸವದಿ ಅವ್ರನ್ನ ಕರ್ಕೊಂಡು ಹೋಗಿದ್ರು ಟಿಕೆಟ್ ಯಾವಾಗ ಅವ್ರಿಗೆ ಮಿಸ್ ಬಿಜೆಪಿ ಇಂದ ಅಂದಾಗ ಅಲ್ಲಿ ಗೆಲ್ಲಿಸ್ಕೊಂಡ್ರು ಅಸೆಟ್ ಆದ್ರು ಈ ಕಡೆ ಜಗದೀಶ್ ಶೆಟ್ಟರ್ ಅವ್ರೂ ಕೂಡ ಅದೇ ರೀತಿ ಕರ್ಕೊಂಡು ಹೋದ್ರು ಈಗ ಸದಾನಂದ ಗೌಡರ ಮೇಲೆ ಕಣ್ಣು ಬಿದ್ದಿದೆ